ಹಾಯ್, ನಮಸ್ಕಾರ, ಕನ್ನಡ ಐಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಈಗ ಜಿಯೋದಿಂದ ನೀವು ಬೇರೆ ಕಂಪ್ನಿಗಳಿಗೆ ಕಾಲ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಈಗ ಎಕ್ಸ್ಟ್ರಾ ಆಯ್ತಲ್ಲ ನಿಮಗೆ 6 ಪೈಸೆ ಪರ್ ಸೆಕೆಂಡ್, ಹಂಗಂದ್ರೆ 6 ಪೈಸೆ ಪರ್ ಸೆಕೆಂಡು ಚಾರ್ಜಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದ್ರ ಬದಲು ಆಯ್ತಾ ಜಿಯೋದವರು ನಿಮಗೆ ಏನು ರಿಟರ್ನ್ ಆಗಿ ಕೊಡ್ತಾ ಇದ್ದಾರೆ ಅಂದರೆ ಫ್ರೆಂಡ್ಸ್, ನಿಮಗೆ ಫ್ರೆಂಡ್ಸ್ 10 ರೂಪಾಯಿ ನೀವು ರಿಚಾರ್ಜ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಎಕ್ಸ್ಟ್ರಾ 1 GB ಇಂಟರ್ನೆಟನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇದನ್ನು ನಿಮಗೆ ವೋಚರ್ ರೂಪದಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ನೀವು ಯಾವ ರೀತಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಈಗ ನೀವು ನಿಮ್ಮ ಫೋನ್ನ ಮೈ ಜಿಯೋ ಆ್ಯಪ್ನ ಓಪನ್ ಮಾಡ್ಕೊತೀರ. ಆನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ 0 MB ಅಂತ ಇದೆ ಫ್ರೆಂಡ್ಸ್. ಈಗ 49 ರುಪೀಸಲ್ಲಿ ಸ್ಟಾರ್ಟಿಂಗ್ ಬಂದಿರೋದು ಇಲ್ಲಿರುತ್ತೆ ಫ್ರೆಂಡ್ಸ್. ನಾನು 2 ಸತಿನ ರೀಚಾರ್ಜ್ ಮಾಡ್ಕೊಂಡಿರೋದ್ರಿಂದ ಫ್ರೆಂಡ್ಸ್ ನನಗೆ 2 ವೋಚರ್ ಬಂದಿರುತ್ತೆ ಫ್ರೆಂಡ್ಸ್. ಅದರಲ್ಲಿ 1 ವೋಚರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 1 GB ಡಾಟಾ ವೋಚರ್. ಈಗ ನನಗೆ 1 GB ಬಂದಿತ್ತು ಫ್ರೆಂಡ್ಸ್. ನಾನು 977 MBನ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ನಿಮ್ಮ ವೋಚರ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮೆನು ನಾವು ನೀವು ಓಪನ್ ಮಾಡೋಕ್ಕಾಗುತ್ತೆ. ಕೆಂಪು ಬಟನ್ ಮೇಲುಗಡೆ ಬಟನ್ ಅನ್ನು ಒತ್ತಿದ್ರೆ ಫ್ರೆಂಡ್ಸ್ ಮೆನು ಓಪನ್ ಆಗುತ್ತೆ. ಆನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೈ ವೋಚರ್ ಅನ್ಸುತ್ತಾ ಇದೆ ಫ್ರೆಂಡ್ಸ್, ಅದು ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅದು ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್ ಇಲ್ಲಿ ವ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 1 GB ಡಾಟಾ ವೋಚರ್ ಅಂತ ಇದೆ ಫ್ರೆಂಡ್ಸ್, ಕ್ವಾಂಟಿಟಿ 1. ನೀವು ಫ್ರೆಂಡ್ಸ್ 10 ರೂಪಾಯಿದು ನೀವು ಎಕ್ಸ್ಟ್ರಾ ಆಯಿತು 2 ಸತಿ ಮಾಡಿಸ್ತೀರ ಫ್ರೆಂಡ್ಸ್, 2 ವೋಚರ್ ಬರುತ್ತೆ. ಆ ಥರ ಫ್ರೆಂಡ್ಸ್ ಇಲ್ಲಿ ವೋಚರು ನಿಮಗೆ ಜಾಸ್ತಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ವೋಚರ್ ಮೇಲೆ ನೀವು ಮಧ್ಯ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ಆನಂತರ ಫ್ರೆಂಡ್ಸ್ ಈ ಥರ ಬರುತ್ತೆ, ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ನೀವು ಒಬ್ಬರೇ ಯೂಸ್ ಮಾಡ್ಕೋಬೋದು. ಆನಂತರ ಫ್ರೆಂಡ್ಸ್ ಮತ್ತೊಂದು ಸತಿ ನೀವು ಮಧ್ಯ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಫ್ರೆಂಡ್ಸ್ ಈ ಥರ ಬರುತ್ತೆ ನಿಮ್ಮ ಮೊಬೈಲ್ ನಂಬರು ಫ್ರೆಂಡ್ಸ್ ಇಲ್ಲಿ ಬರುತ್ತೆ. ಆನಂತರ ಫ್ರೆಂಡ್ಸ್ ನೀವು ನೋಡೋಕ್ಕೆ ರೀಚಾರ್ಜ್ ಅಂತ ಕೊಟ್ಟಮೇಲೆ ಮಧ್ಯ ಬಟನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಾರಿ ಕೆಳಗಡೆ ತೊಗೊಂಡು ಫ್ರೆಂಡ್ಸ್ ತೊಗೊಂಡ್ರೆ ಇಲ್ಲಿ ಬ್ಲೂ ಇತ್ತಲ್ಲ ಫ್ರೆಂಡ್ಸ್ ಇಲ್ಲಿ, ಅದು ನೆಕ್ಸ್ಟ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಬಾಕ್ಸು. ಮಧ್ಯ ಬಟನ್ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ರೀಚಾರ್ಜ್ ಅಂತ ಬರುತ್ತೆ, ಮತ್ತು ರಿಡೀಮ್ ಸಕ್ಸಸ್ಫುಲ್ ಅಂತ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಈ ನಂಬರಿಗೆ ರೀಚಾರ್ಜ್ ಆಗಿದೆ ಅಂತ. ಆನಂತರ ಫ್ರೆಂಡ್ಸ್ ಮಧ್ಯ ಬಟನ್ನ ಒತ್ತಿದ್ರೆ ಓಕೆ ಅಂತ ಬರುತ್ತೆ. ಆನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೆಸೇಜ್ ಈ ಥರ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಪಕ್ಕದಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ 1 GB ಡಾಟಾ ವೋಚರ್ 1 GB ಇದೆ ಅಂತೇಳಿ ತೋರಿಸ್ತಾ ಇದೆ. ಆನಂತರ ಫ್ರೆಂಡ್ಸ್ ಆಗಲೇ ನಂದು 977 MB ಇರೋದು ನೋಡ್ಬೋದು ಫ್ರೆಂಡ್ಸ್, 1 GB. ನೆಕ್ಸ್ಟು 977 MB ಫ್ರೆಂಡ್ಸ್. ಇದನ್ನು ನೀವು ನಾರ್ಮಲ್ಲಾಗಿ ನೀವು ಡಾಟಾ ಯಾವ ರೀತಿ ಯೂಸ್ ಮಾಡ್ತೀರೋ ಆ ಥರ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.